ಅದ್ಯಾಕೋ ರಮ್ಯಾ ಟೈಮೇ ಸರಿಯಿಲ್ಲ ಅನ್ಸತ್ತೆ. ಮೋದಿ ವಿರುದ್ಧ ಹರಿಹಾಯುವ ಭರದಲ್ಲಿ ಒಂದರ ಮೇಲೆ ಒಂದರಂತೆ ಎಡವಟ್ಟು ಮಾಡ್ಕೊಳ್ತಿದ್ದಾರೆ. ಪ್ರಧಾನಿಯನ್ನ ಹಿಟ್ಲರ್ಗೆ ಹೋಲಿಸೋಕೆ ಹೋಗಿ ಎಲ್ಲರ ಕೈಯಲ್ಲೂ ಚೀಮಾರಿ ಹಾಕಿಸ್ಕೊಳ್ತಿದ್ದಾರೆ. ಪದ್ಮಾವತಿ ಮಾಡಿರೋ ಕಿತಾಪತಿಯ ಸ್ಟೋರಿ ಇಲ್ಲಿದೆ ನೋಡಿ. ರಮ್ಯಾ ಕಾಂಗ್ರೆಸ್ ಪಾಲಿನ ಕಾಂಟ್ರವರ್ಸಿ ಕ್ವೀನ್, ಓಟ್ ಹಾಕೋದು ಬರದ್ರು ಟ್ವೀಟ್ ಮಾಡೋದು ಮಾತ್ರ ಮರ್ಯಲ್ಲ, ಅದನ್ನಾದ್ರೂ ನೆಟ್ ಮಾಡ್ತಾರಾ? ಅದು ಇಲ್ಲ. ಮೋದಿ ಕಾಲೆಳೆಯೋ ಬರದಲ್ಲಿ ದಿನಕ್ಕೊಂದು ಎಡವಟ್ಟು ಮಾಡ್ಕೊಳ್ತಿದ್ದಾರೆ. ಇರಲಾರದೆ ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ, ಹಾಗಾಗಿದೆ ಪದ್ಮಾವತಿ ಪೊಲಿಟಿಕ್ಸ್. ಹಿಟ್ಲರ್ಗೆ ಹೋಲಿಸಿ ಮೋದಿ ಫೋಟೋ ಟ್ವೀಟ್, ಮಗು ಕಿವಿ ಚುಪ್ಟೋ ಫೋಟೋ ಮಾಡಿದ್ರು ಎಂಟ್. ಮಾಜಿ ಸಂಸದೆ ರಮ್ಯಾ ಟ್ಯಾಲೆಂಟೆಡ್, ಅದೇನ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಮೋದಿ ವಿರುದ್ಧ ಒಂದಲ್ಲ ಒಂದು ಟ್ವೀಟ್ ಮಾಡೋ ಸ್ಯಾಂಡಲ್ವುಡ್ ಸೇವಂತಿ ಈ ಬಾರಿಯೂ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ದಾರೆ. ಮೋದಿಯನ್ನ ಹಿಟ್ಲರ್ಗೆ ಹೋಲ್ಸಕ್ಕೆ ಹೋಗಿ ನೆಟ್ಟಿಗರ ಕೈಯಲ್ಲಿ ಹಿಗ್ಗಾಮುಗ್ಗ ಜಾಡ್ಸ್ಕೊಳ್ತಿದ್ದಾರೆ. ಒಂದ್ ಕಡೆ ಹಿಟ್ಲರ್ ಮಗುವಿನ ಕಿವಿ ಚೂಟೋ ಫೋಟೋ, ಮತ್ತೊಂದೆಡೆ ಮೋದಿ ಮಗುವಿನ ಕಿವಿ ಚೂಟೋ ಫೋಟೋವನ್ನ ಅಪ್ಲೋಡ್ ಮಾಡಿದ್ರು. ಇದನ್ನೇ ಇಟ್ಕೊಂಡು ಈ ಇಬ್ಬರು ನಾಯಕರು ಒಂದೇ ಅನ್ನೋ ಅರ್ಥದಲ್ಲಿ ಟ್ವೀಟ್ ಮಾಡಿದ್ರು. ಅದೇ ರಮ್ಯಾ ಟ್ವೀಟ್ ಆಟ ಬಹಳ ಹೊತ್ತು ನಡೆದಿಲ್ಲ. ಟ್ವೀಟ್ ಮಾಡಿದ ಕೆಲವೇ ನಿಮಿಷಗಳಲ್ಲಿ ಇದು ಎಡಿಟೆಡ್ ಅನ್ನೋದು ಬಟಾಬೈಲಾಗಿದೆ. ಕೆಲ್ಸ ಇಲ್ಲದ ಬಡಗಿ ಅದೇನೋ ಮಾಡಿದ್ರು ಅಂತಾರಲ್ಲ, ಹಂಗೆ ರಮ್ಯಾ ಏನೋ ಮಾಡಕ್ ಹೋಗಿ ಮತ್ತೇನೋ ಮಾಡ್ಕೊಂಡಿದ್ದಾರೆ. ಅಂದ ಹಾಗೆ ರಮ್ಯಾ ಅಂದ್ರೆ ಸಾಕು, ನೆಟ್ಟಗರಿಗೆ ಅದೇನ್ ಪ್ರೀತಿನೋ ಗೊತ್ತಿಲ್ಲ. ಯಾವಾಗ ಮೋದಿ ಹಿಟ್ಲರ್ ಫೋಟೋ ಅಪ್ಲೋಡ್ ಮಾಡಿದ್ರೋ ಕಾಂಗ್ರೆಸ್ ಬುಡಕ್ಕೆ ಕೈ ಹಾಕಿದ್ದಾರೆ. ರಾಜೀವ್ ಗಾಂಧಿ ಕುಟುಂಬ ಹಾಗೂ ಹಿಟ್ಲರ್ ಫ್ಯಾಮಿಲಿ ಫೋಟೋ ಹಾಕಿ ಸರಿಯಾಗಿ ಬಿಸಿ ಮುಟ್ಟಿಸಿದ್ದಾರೆ. ಅಷ್ಟೆಲ್ಲ ಬಿಜೆಪಿ ಮುಖಂಡ ಬುಲೆಟ್ ಪ್ರಕಾಶ್ ಸಹ ಗರಂ ಆಗಿದ್ದು, ಚುನಾವಣೆಯಲ್ಲಿ ಮತ ಹಾಕದ ನಿಮಗೆ ವಿಶ್ವನಾಯಕನ ಬಗ್ಗೆ ಮಾತಾಡೋ ನೈತಿಕತೆ ಇಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಸುದ್ದಿಗಳನ್ನ ಯಾಕಂದ್ರೆ ಗಾಸಿಪ್ ಸುದ್ದಿಗಳನ್ನ ಹಬ್ಬಿಸೋ ಮುಖಾಂತರ ಏನೋ ನಾನು ದೊಡ್ಡ ವ್ಯಕ್ತಿ ಆಗಬೇಕು ಅಂತ ದಿನ ದಿನ ನಿಮ್ಮ ಗ್ರಾಫು ಭಾಳ ಇಳಿತಾ ಇದೆ. ಇನ್ನೊಂದಷ್ಟು ದಿನ ಇದ್ರೆ ಕಾಂಗ್ರೆಸ್ ಅವರೇ ನಿಮ್ಮನ್ನ ಕತ್ತಿಡಿದು ಆಚೆ ನೂಕೋ ಅಂತ ಪರಿಸ್ಥಿತಿ ಬರ್ತೈತೆ. ರಾಜಕೀಯನೇ ಗೊತ್ತಿಲ್ಲ ಇನ್ನೇನ್ ಮಾಡೋಣ ಸ್ವಲ್ಪ ನೋಡಿ. ಸ್ವಲ್ಪ ಅವ್ರಿಗೆ ಯಾಕಂದ್ರೆ ಹುಚ್ಚು ಜಾಸ್ತಿ ಆಗ್ಬಿಟ್ಟಿ ನಡುವೆ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದೇ ರೈಟ್ಸ್ ನಮ್ಗೆ ವೋಟಿಂಗ್ ಪವರ್. ಹೌದು, ನಿಮ್ಮ ಯೋಗ್ಯತೆಗೆ ವೋಟ್ ಹಾಕಿಲ್ಲ ನೀವು. ರಮ್ಯಾ ಟ್ವೀಟ್ ಕಿತಾಪತಿ ಇಂದು ನೆನ್ನೆಯದಲ್ಲ, ಅದೆಷ್ಟೋ ಬಾರಿ ಇದೇ ರೀತಿ ಟ್ವೀಟ್ ಮಾಡೋಕೆ ಹೋಗಿ ಒಂದಲ್ಲ ಒಂದು ಎಡವಟ್ಟು ಮಾಡ್ಕೊಳ್ತಾನೆ ಇದ್ದಾರೆ. ಈ ಹಿಂದೆ ಬೆಂಗಳೂರಿಗೆ ಬಂದಿದ್ದ ಮೋದಿ ನನ್ನ ಗುರಿ ಏನಿದ್ರು ಟಾಪ್ ಅಂದಿದ್ರು. ಅಂದ್ರೆ ಟಿ ಮೀನ್ಸ್ ಟೊಮ್ಯಾಟೊ, ಓ ಅಂದ್ರೆ ಆನಿಯನ್, ಹಾಗೆ ಪಿ ಅಂದ್ರೆ ಪೊಟ್ಯಾಟೊ, ಇವುಗಳಿಗೆ ಬೆಂಬಲ ಬೆಲೆ ನೀಡೋದೇ ನನ್ನ ಗುರಿ ಅಂತ ಮೋದಿ ಅಭಯ ನೀಡಿದ್ರು. ಇದಕ್ಕೆ ಕೌಂಟರ್ ಕೊಡಕ್ಕೆ ಹೋಗಿದ್ದ ರಮ್ಯಾ ಮೇಡಮ್ ಮತ್ತದೇ ಎಡವಟ್ಟು ಮಾಡ್ಕೊಂಡಿದ್ರು. ಮೋದಿ ಕುಡಿದ ನಶೆಯಲ್ಲಿ ಮಾತಾಡಿದ್ರೆ ಹೀಗೆ ಆಗೋದು ಅಂತ ಪಿಯೋಟ್ ಅಂತ ಅರ್ಥದಲ್ಲಿ ಟ್ವೀಟ್ ಮಾಡಿದ್ರು. ಯಾವಾಗ ಮೋದಿ ವಿರುದ್ಧ ರಮ್ಯಾ ಬಾಯ್ ಬಿಟ್ರೋ ಬಿಜೆಪಿ ನಾಯಕರು ನಿಗಿನಿಗಿ ಕೆಂಡಾಕ ಆರಿದ್ರು. ಯಾವಾಗ್ಲೂ ಫಾರಿನ್ ಟ್ರಿಪ್ ಮಾಡೋ ರಮ್ಯಾಗೆ ನಶೆ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ಅವರ ಹೆಸರಲ್ಲಿ ರಮ್ ಇದೆ ಅಂತ ಕಾಲ್ ಎಳೆದಿದ್ರು. ಒಟ್ಟಿನಲ್ಲಿ ರಮ್ಯಾ ಎಡವಟ್ಟು ಟ್ವೀಟ್ಗಳು ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿರೋದಂತೂ ಸುಳ್ಳಲ್ಲ. ನ್ಯೂಸ್ ಡೆಸ್ಕ್, ಟಿವಿ 5.